ಇರತಕ್ಕಂತ ಇಡೀ ರಾಜ್ಯದಾದ್ಯಂತ ಒಂದು ಬಿಜೆಪಿ ಅನ್ನ ಬಿರುಗಾಳಿಯ ಎಬ್ಬಿಸಲಿರತಕ್ಕಂತ ನಮ್ಮ ಯುವ ಮುಂದಾಳು ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂತ ಒಂದು ನಾಯಕತ್ವ ಗುಣಗಳಿರತಕ್ಕಂತ ಶ್ರೀಯುತ ವಿಜೇಂದ್ರ ಅವರು ಮಾತಾಡಬೇಕು ಅಂತ ವಿನಂತಿಯನ್ನ ಮಾಡ್ತೇನೆ ವಿಜೇಂದ್ರ ಯಡಿಯೂರಪ್ಪನವರು ಭಾರತ್ ಮಾತಾ ಕಿ ಜೈ ಒಂದ ಸಾರಿ ಎಲ್ಲರೂ ಜೋರಾಗಿ ಒಟ್ಟಿಗೆ ಕೈ ಎತ್ತಿ ಮೋಸ್ಟಕ್ಕೆ ಹೋಗಬೇಕು ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಒಂದ ಸಾರಿ ನಾನೊಂದು ಕೋಷ್ಟ ಹೇಳ್ತೀನಿ ನಮ್ಮೆಲ್ಲರ ಸಂಕಲ್ಪ ಅಂದ್ರೆ 28 ಅಂತ ಹೇಳಬೇಕು ನಮ್ಮೆಲ್ಲರ ಸಂಕಲ್ಪ 28 ನಮ್ಮೆಲ್ಲರ ಸಂಕಲ್ಪ 28 ನಮ್ಮೆಲ್ಲರ ಸಂಕಲ್ಪ 28 ಭಾರತ್ ಮಾತಾ ಕಿ ಜೈ ವಿಜೇಂದ್ರ ಯಡಿಯೂರಪ್ಪನವರಿಗೆ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಮಾನ್ಯ ಶ್ರೀ ಯಡಿಯೂರಪ್ಪನವರಿಗೆ ಈಗ ವಿಜೇಂದ್ರ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತ ವಿಜೇಂದ್ರ ಯಡಿಯೂರಪ್ಪನವರು ಸೈಲೆಂಟ್ ಆಗಿ ಎಲ್ಲರೂ ಸೈಲೆನ್ಸ್ ಸೈಲೆನ್ಸ್ ಧನ್ಯವಾದ ಧನ್ಯವಾದ ನಮ್ಮೆಲ್ಲರ ಹಿರಿಯ ನಾಯಕರು ರಾಜ್ಯ ಕಂಡಂತ ಅಪ್ರತಿಮ ಹೋರಾಟಗಾರರು ರೈತ ನಾಯಕರಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರೇ ಪಕ್ಷದ ಅಧ್ಯಕ್ಷರಾಗಿ ಕಳೆದ 4-4.5 ವರ್ಷಗಳ ಕಾಲ ನಿರಂತರವಾಗಿ ರಾಜ್ಯ ಪ್ರವಾಸವನ್ನು ಮಾಡಿ ಪಕ್ಷವನ್ನು ಸಂಘಟಿಸಿರ್ತಕ್ಕಂತ ಲೋಕಸಭಾ ಸಂಸದರು ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ಜಿರವರೇ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ರಾಜಕಾರಣದಲ್ಲಿ ಅಜಾತ ಶತ್ರು ಅಂಥೇಳಿ ಕರೆಯಲ್ಪಡ್ತಕ್ಕಂಥ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಶಂಕರ್ಮೂರ್ತಿಜಿಯವರೇ ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಜಿಯವರೇ ನಮ್ಮೆಲ್ಲರ ಹಿರಿಯ ನಾಯಕರು ರಾಜ್ಯದ ಪಕ್ಷದ ಸಂಘಟನೆಗೆ ತಮ್ಮದೇ ಆದಂಥ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಈಶ್ವರಪ್ಪನವರೇ ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಸದಾನಂದ ಗೌಡಜಿಯವರೇ ಮಾಜಿ ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಕಾರಜೋಳರವರೇ ಹಿರಿಯರಾಗಿರ್ತಕ್ಕಂಥ ಮಾಜಿ ಸಚಿವರು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ರಾಮಚಂದ್ರ ಗೌಡ ಅವರೇ ಶ್ರೀರಾಮುಲವರೇ ತೇಜಸ್ವಿ ಸೂರ್ಯ ಅವರೇ ಇಲ್ಲಿ ಬಂದಿರತಕ್ಕಂಥ ಕೇಂದ್ರದ ಸಚಿವರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರೇ ಭಗವಂತ ಕೂಬಾ ಅವರೇ ಎಲ್ಲ ಸಂಸದರೇ ಶಾಸಕರೇ ವಿಧಾನ ಪರಿಷತ್ ಸದಸ್ಯರೇ ಎಲ್ಲ ಮಾಜಿ ಶಾಸಕರೇ ಮಾಜಿ ವಿಧಾನ ಪರಿಷತ್ ಸದಸ್ಯರೇ ಈ ಪಕ್ಷವನ್ನು ಹಲವಾರು ವರ್ಷಗಳಿಂದ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪಕ್ಷದ ಹಿರಿಯ ಮುಖಂಡರೇ ಯುವಕ ಮಿತ್ರರೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೇ ದೀಪಾವಳಿಯ ಶುಭ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜಗತ್ ಪ್ರಕಾಶ್ ನಡ್ಡಾಜಿಯವರು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರು ಹಿಂದಿನ ಗೃಹ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಅಮಿತ್ ಶಾ ಜಿಯವರು ಹಾಗೂ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂತೋಷ್ ಜಿಯವರು ಅವರೆಲ್ಲರ ಒಂದು ಆಶೀರ್ವಾದದಿಂದ ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರೊಂದು ಜವಾಬ್ದಾರಿಯನ್ನ ನಾನು ಇವತ್ತು ಹೊತ್ಕೊಂಡಿದ್ದೇನೆ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸ್ತಾ
ಇವತ್ತು ನಮ್ಮ ಪಕ್ಷದಲ್ಲ ಇರ ಮುಖಂಡರಿಗೆ ನಮ್ಮ ಸಂಘ ಪರಿವಾರದಲ್ಲ ಹಿರಿಯರಿಗೆ ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರಿಗೆ ಯಾವ ವಿಶ್ವಾಸವನ್ನ ನಮ್ಮ ವಿಜೇಂದ್ರ ಮೇಲೆ ಇಟ್ಟಿದ್ದರ ವಿಶ್ವಾಸವನ್ನ ಉಳಿಸಿಕೊಂಡು ಹೋಗತಕ್ಕಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇನೆ ಅನ್ನೋ ಮಾತನ್ನ ಮೊಟ್ಟಮೊದಲನೇ ಹೇಳೋದಕ್ಕೆ ಇಚ್ಛೆಪಡ್ತೇನೆ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರ ಜೊತೆಗೆ ನಾನು ಇವತ್ತು ಇಲ್ಲಿ ಬಂದು ನಿಂತು ಮಾತನಾಡುತ್ತಿದ್ದೇನೆ ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ನಾನು ಮೊದಲ ಬಾರಿಗೆ ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಶಾಸಕನಾಗಿ ನನ್ನನ್ನು ಆಯ್ಕೆ ಮಾಡಿ ಜನರ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ನಮ್ಮ ಶಿಕಾರಿಪುರ ತಾಲೂಕಿನ ಎಲ್ಲ ಸಂಘಟನೆ ಹಿರಿಯರಿಗೆ ನಮ್ಮ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೆ ಎಲ್ಲ ಹಿರಿಯರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇನೆ ಆತ್ಮೀಯರೇ ನಡ್ಡಾಜಿಯವರು ನನ್ನ ಹೆಸರನ್ನ ಘೋಷಣೆ ಮಾಡಿದ ಮರುಕ್ಷಣದಿಂದ ನಮ್ಮ ರಾಜ್ಯದಲ್ಲಿ ಇರತಕ್ಕಂತ ಪಕ್ಷದ ಎಲ್ಲ ಹಿರಿಯ ನಾಯಕರಿಗೆ ನಾನು ವೈಯಕ್ತಿಕವಾಗಿ ಮಾತನಾಡತಕ್ಕಂತ ಪ್ರಯತ್ನ ಮಾಡಿದ್ದೇನೆ ನಾನು ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛೆಪಡ್ತೇನೆ ಪಕ್ಷದ ಎಲ್ಲ ಹಿರಿಯರು ಒಗ್ಗಟ್ಟಿನಿಂದ ಒಮ್ಮನಸ್ಸದಿಂದ ವಿಜೇಂದ್ರ ನೀ ಮುಂದೆಗೆ ನಮ್ಮೆಲ್ಲರ ಗುರಿ ಮುಂದಿನ ಲೋಕಸಭಾ ಚುನಾವಣೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೂ 28 ಕ್ಷೇತ್ರಗಳನ್ನು ಗೆಲ್ಲೋದ್ರ ಮೂಲಕ 28 28 ಕ್ಷೇತ್ರಗಳನ್ನು ಗೆಲ್ಲೋದ್ರ ಮೂಲಕ ನಮ್ಮ ಸ್ವಾರ್ಥ ಅಲ್ಲ ಈ ದೇಶದ ಭವಿಷ್ಯವನ್ನು ರೂಪಿಸತಕ್ಕಂತ ನಿಟ್ಟಿನಲ್ಲಿ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಒಂದು ದಿನವೂ ಕೂಡ ರಜೆಯನ್ನು ತೆಗೆದುಕೊಳ್ಳದೆ ಒಂದು ದಿನವೂ ಕೂಡ ತನ್ನ ಸ್ವಂತಕ್ಕೋಸ್ಕರ ಯೋಚನೆಯನ್ನು ಮಾಡದೆ ದೇಶ ಮೊದಲು ಅನ್ನುವ ಒಂದು ವಿಚಾರವನ್ನು ಮನದಲ್ಲಿಟ್ಟುಕೊಂಡು ಭಾರತ ದೇಶವನ್ನ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗ್ತೇನೆ ಅಂತಕ್ಕಂತ ಕೈಂಕರ್ಯವನ್ನು ತೊಟ್ಟಿರ್ತಕ್ಕಂತ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಮ್ಮ ಗುರಿ ಒಂದೇನೆ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ತಕ್ಕಂಥದ್ದು ಪೂಜ್ಯ ತಂದೆಯವರು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ಇದೇ ಯಡಿಯೂರಪ್ಪನವರು ಹಿಂದೆ ರಾಜ್ಯದಲ್ಲಿ 22ಕ್ಕೂ ಹೆಚ್ಚು 20ಕ್ಕೂ ಹೆಚ್ಚು ಲೋಕ ಸಂಸದರನ್ನು ನಾವು ಗೆಲ್ತೇವೆ ಕರ್ನಾಟಕದಲ್ಲಿ ಅಂತ ಹೇಳಿದಾಗ ಹಾಸ್ಯ ಮಾಡ್ತಾ ಇದ್ರು ನಮ್ಮ ತಂದೆ ಯಡಿಯೂರಪ್ಪನವರ ಹೇಳಿಕೆಯನ್ನ ಆದರೆ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಪಕ್ಷದ ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ರಾಜ್ಯದಲ್ಲಿ 25 ಲೋಕಸಭಾ 25 ಸಂಸದರನ್ನ ಗೆದ್ದು ಕಳಿಸಿರ್ತಕ್ಕಂಥದ್ದು ನಾವು ಯಾರು ಕೂಡ ಮರಿಬಾರದು ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ ನಿಜ ಆದ್ರೆ ಮುಂದಿನ ಲೋಕಸಭಾ ಚುನಾವಣೆ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಲೋಕಸಭಾ ಚುನಾವಣೆ ನಾವಿವತ್ತು ಹಗಲು ರಾತ್ರಿ ಹೊತ್ತು ಶ್ರಮವನ್ನು ಹಾಕಬೇಕಾಗಿದೆ ಇವತ್ತು ಕೇಂದ್ರದ ವರಿಷ್ಠರು ನನ್ನ ಬಗ್ಗೆ ವಿಶ್ವಾಸವನ್ನು ಇಟ್ಟು ಇಷ್ಟೆಲ್ಲ ಹಿರಿಯರಿದ್ದರೂ ಸಹ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನನಗೆ ಆ ಸ್ಥಾನದ ಮಹತ್ವ ಆ ಸ್ಥಾನದ ಮಹತ್ವ ಮತ್ತು ಆ ಸ್ಥಾನದ ಗೌರವ ಏನು ಅಂತಕ್ಕಂಥದ್ದು ಕೂಡ ನನಗೆ ಗೊತ್ತಿದೆ ಸನ್ಮಾನ್ಯ ಯಡಿಯೂರಪ್ಪನವರ ದಶಕಗಳ ಹೋರಾಟವನ್ನು ಹತ್ತಿರದಿಂದ ನಾನು ಕೂಡ ನೋಡಿದ್ದೇನೆ ರೈತರ ಪರವಾಗಿ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡಿಕೊಂಡು ಜೊತೆ ಜೊತೆಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಕೂಡ ಗೌರವ ಕೊಡ್ತಕ್ಕಂಥದ್ದನ್ನು ಪೂಜ್ಯ ತಂದೆಯವರನ್ನ ಅವರ ಒಂದು ನಡೆಯನ್ನು ನಾನು ಕೂಡ ಹತ್ತಿರದಿಂದ ನೋಡಿದ್ದೇನೆ ಹಾಗಾಗಿ ನನ್ನ ನಡವಳಿಕೆಯಿಂದ ಇಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಮ್ಮ ಪಕ್ಷದ ಯಾವುದೇ ಒಬ್ಬ ಹಿರಿಯ ಮುಖಂಡರು ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ನಮ್ಮ ಕಾರ್ಯಕರ್ತ ಯಾವತ್ತೂ ಕೂಡ ತಲೆ ತಗ್ಗಿಸ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ ನಿಮ್ಮೆಲ್ಲರ ಶಕ್ತಿಯಾಗಿ ಪ್ರಾಮಾಣಿಕವಾಗಿ ನಾನು ದುಡಿತೇನೆ ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಚ್ಛೆಪಡ್ತೇನೆ ರಾಜ್ಯದಲ್ಲಿ ಹೊಸ ಸರ್ಕಾರ ಬಂದಿದೆ ಹಿಂದಿನ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸರ್ಕಾರವನ್ನ ಅನೇಕ ಟೀಕೆಗಳನ್ನು ಮಾಡಿದ ಸರ್ಕಾರದ ವಿರುದ್ಧ ಚುನಾವಣೆ ಸಂದರ್ಭದಲ್ಲಿ
ಅನೇಕ ಟೀಕೆಗಳನ್ನು ಮಾಡಿದ್ರು 40% ಸರ್ಕಾರ ಹೇಳಿದಕ್ಕೆ ನನಗೆ ಏನು ಸಂಕೋಚ ಇಲ್ಲ ನಾನಾ ರೀತಿಯ ಟೀಕೆಗಳನ್ನು ಮಾಡಿದ್ರು 40% ಸರ್ಕಾರ 40% ಸರ್ಕಾರ ಆದರೆ ರಾಜ್ಯದ ಮತದಾರರು ಕೂಡ ಅದನ್ನು ನಂಬಿದ್ರು ಆದರೆ ಇವತ್ತು ಈ ಹೊಸ ಸರ್ಕಾರ ಬಂದು 6 ತಿಂಗಳಾಗಿದೆ ಕಾಂಗ್ರೆಸ್ ಸರ್ಕಾರ ಬಂದು 6 ತಿಂಗಳಾಗಿದೆ ಏನು ನಮ್ಮ ಮೇಲೆ ಆರೋಪವನ್ನ ಮಾಡುತ್ತಿದ್ರಲ್ಲ 40% ಸರ್ಕಾರ ಅಂತ ಹೇಳಿ ಆ 40% ಸರ್ಕಾರವನ್ನ ಇಂಪ್ಲಿಮೆಂಟೇಷನ್ ಮಾಡತಕ್ಕಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಎಲ್ಲ ನೋಡಿದ್ರು ಕೂಡ ಹಗಲು ದರೋಡೆನ ಮಾಡ್ಕೊಂಡು ಭ್ರಷ್ಟಾಚಾರದ ಮೂಲಕ ಯಾವುದೇ ಒಬ್ಬ ನೀವು ವ್ಯಾಪಾರಸ್ಥನ ಕೇಳಿ ಯಾರೋ ಒಬ್ಬ ಕೈಗಾರಿಕೋದ್ಯಮಿ ಇವತ್ತು ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಬಂದು ಬಂಡವಾಳ ಹೂಡತಕ್ಕಂತ ಒಂದು ವಾತಾವರಣ ಇವತ್ತಿಲ್ಲ ಮತ್ತೊಂದು ಕಡೆ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ ಯಾವ ರೀತಿ ನಡೆಕೊಳ್ತಾ ಇದ್ದಾರೆ ಒಬ್ಬ ಸಚಿವರು ಉಸ್ತುವಾರಿ ಸಚಿವರು ಅನ್ಸ್ಕೊಂಡಿರ್ತಕ್ಕಂಥವ್ರು ಒಂದು ಅವರವರ ಜಿಲ್ಲೆಯನ್ನ ಪ್ರವಾಸ ಮಾಡಿದ್ದಾರೆ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವ ಅನ್ಸ್ಕೊಂಡವ್ರು ಬರಗಾಲದ ಪರಿಸ್ಥಿತಿ ಸಂದರ್ಭದಲ್ಲಿ ಆ ರೈತರ ಸಮಸ್ಯೆ ಅನ್ನೋ ಅದಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಯಾವ್ದಾರ ಜಿಲ್ಲೆಯಲ್ಲಿ ಮಾಡಿದಾರಾಗಾದ್ರೆ ಸಚಿವರುಗಳಾಗಿದ್ರೆ ಆ ರಾಜ್ಯದಲ್ಲಿರ್ತಕ್ಕಂಥ ಆ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥದ್ದನ್ನು ಕೂಡ ಮರೆತು ಅಧಿಕಾರದ ಒಂದು ದರ್ಪದಿಂದ ಉದ್ದಟತನದಿಂದ ನಡ್ಕೊಳ್ತಾ ಇರ್ತಕ್ಕಂಥ ಆಡಳಿತ ಪಕ್ಷ ತಕ್ಕ ಉತ್ತರವನ್ನು ನೀಡಬೇಕಲ್ವಾಗ ನಾವು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ತಕ್ಕ ಉತ್ತರವನ್ನ ಕೊಡಬೇಕಾಗಿದೆ ನಾವೆಲ್ಲರೂ ಸೇರಿ ಹಾಗಾಗಿ ನಾವು ನೀವು ಎಲ್ಲರೂ ಸಹ ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಗುರಿ ಒಂದೇನೆ ಮುಂದಿನ ಲೋಕಸಭಾ ಚುನಾವಣೆ ಜೊತೆ ಜೊತೆಗೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ನಮ್ಮ ಕಾರ್ಯಕರ್ತರ ಚುನಾವಣೆ ಅದನ್ನು ಕೂಡ ನಾವು ಮರೆಯಬಾರದು ಎಂಪಿ ಚುನಾವಣೆ ವಿಧಾನಸಭಾ ಚುನಾವಣೆ ಬಂದಾಗ ಯಾವ ರೀತಿ ನಮ್ಮ ಕಾರ್ಯಕರ್ತರು ನಮಗೆ ದುಡಿತಾರೋ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ನಮ್ಮ ಕಾರ್ಯಕರ್ತರ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಕರ್ತವ್ಯನೂ ಕೂಡ ಇದೆ ಅಲ್ಲ ಹಾಗಾದರೆ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬತಕ್ಕಂಥ ಆ ಚುನಾವಣೆಗಳನ್ನು ಕೂಡ ನಾವು ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕಾಗಿದೆ ಯಾವ ನಮ್ಮ ಪಕ್ಷದ ಕಾರ್ಯಕರ್ತರು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ಯಾರು ಕೂಡ ಊಹಿಸಿರಲಿಲ್ಲ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಅನೇಕ ನಮ್ಮ ಪಕ್ಷದ ಹಿರಿಯರು ಕೂತಿದ್ದಾರೆ ಜನಪ್ರತಿನಿಧಿಗಳು ಮಾಜಿ ಮಂತ್ರಿಗಳು ಕೂತಿದ್ದಾರೆ ಆದರೆ ಇದರ ಹಿಂದೆ ಇರ್ತಕ್ಕಂಥ ಶ್ರಮ ಈ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರು ಹಗಲು ರಾತ್ರಿ ತನಗೆ ಸ್ಥಾನಮಾನ ಸಿಗಬೇಕು ಅಂತ ಅಲ್ಲ ನನ್ನ ಮುಖಂಡವತ್ತು ಶಾಸಕ ಆಗಬೇಕು ನನ್ನ ಮುಖಂಡವತ್ತು ಲೋಕಸಭಾ ಸದಸ್ಯ ಆಗಬೇಕು ಹಗಲು ರಾತ್ರಿ 16 ವರ್ಷಗಳಿಂದ ಇವತ್ತು ಬೆವರು ಸುರಿಸಿ ದುಡಿದಿಲ್ವ ಹಾಗಾದ್ರೆ ತನ್ನ ಚಪ್ಪಳಿ ಹರಿದೋದ್ರೂ ಪರವಾಗಿಲ್ಲ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಎತ್ತರಕ್ಕೆ ಹಾರಿಸ್ತಕ್ಕಂಥ ಕೆಲಸ ನಮ್ಮ ಕಾರ್ಯಕರ್ತರಾಗಿ ಮಾಡಿಲ್ವ ಹಾಗಾದ್ರೆ ನಾನು ಬಹಿರಂಗವಾಗಿ ಇವತ್ತು ವೇದಿಕೆ ಮೂಲಕ ಒಂದು ಮಾತನ್ನ ಹೇಳ್ತೇನೆ ಯಾರು ಕೂಡ ಅನ್ಯತ ಭಾವಿಸಬಾರದು ನಾನು ಚುನಾವಣೆ ಗೆಲ್ಲ ತನಕ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ನಾನು ಚುನಾವಣೆ ಗೆದ್ದ ಮೇಲೆ ನಾನು ಲಿಂಗಾಯತ ನಾನು ಒಕ್ಕಲಿಗ ನಾನು ಆ ಜಾತಿ ಈ ಜಾತಿ ಅಂತಕ್ಕಂಥ ಮನೋಭಾವನೆಯನ್ನ ಬಿಟ್ಟು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅನ್ನೋದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ ಆದರೆ ನಿಶ್ಚಿತವಾಗಿ 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋದ್ರ ಜೊತೆಗೆ ಏನು ದಕ್ಷಿಣ ಭಾರತದ ಭದ್ರಕೋಟೆ ಅನ್ಸ್ಕೊಂಡಿರ್ತಕ್ಕಂಥ ನಮ್ಮ ಕರ್ನಾಟಕ ಏನೇ ಹಿನ್ನಡೆ ಆಗಿದ್ರು ಸಹ ಮುಂದಿನ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಜೊತೆಗೆ ಮುಂದಿನ ವಿಧಾನಸಭಾ ಚುನಾವಣೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನಾವೇನು ಆಪರೇಷನ್ ಕಮಲ ಮಾಡೋದಿಲ್ಲ ಯಾರು ಕೂಡ ಗಾಬರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ಆದರೆ ಈ ಆಡಳಿತ ವ್ಯವಸ್ಥೆ ರಾಜ್ಯದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಶಾಸಕರೇ ಇವತ್ತು ರಸ್ತೆನಲ್ಲಿ ಓಡಾಡದೇ ಇರ್ತಕ್ಕಂಥ ಒಂದು ದಾರುಣ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾರಣ ಅಂದರೆ 1 ರೂಪಾಯಿ ಅನುದಾನನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಆ ಶಾಸಕರೇ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಇನ್ನೂ ಕೂಡ ನಮ್ಮನ್ನು ಬಿಟ್ಬಿಡಿ ವಿರೋಧ ಪಕ್ಷ ಶಾಸಕರು ಆಡಳಿತ ಪಕ್ಷ ಶಾಸಕರೇ ಇವತ್ತು ತಲೆ ಎತ್ಕೊಂಡು ಓಡಾಡದೇ ಇರ್ತಕ್ಕಂಥ
ಪರಿಸ್ಥಿತಿ ಒಂದ ಕಡೆ ಆದ್ರೆ ಈ ರಾಜ್ಯದಲ್ಲಿ ಇರತಕ್ಕಂತ ರೈತರ ಪಾಡನ್ನು ಕೂಡ ಕೇಳದೆ ಇರತಕ್ಕಂತ ದುಷ್ಟ ಸರ್ಕಾರಕ್ಕೆ ಆ ಪಕ್ಷದ ಶಾಸಕರೇ ಇವತ್ತು ಯಾವ ರೀತಿ ಪಾಠ ಕಲಿಸ್ತಾರೋ ಮುಂದಿನ ದಿನಗಳಲ್ಲಿ ನಾವು ಕಾತ್ ನೋಡಬೇಕಾಗುತ್ತಾವು ಹಾಗಾಗಿ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಸ್ಥಳೀಯ ಚುನಾವಣೆಗಳು ಜೊತೆ ಜೊತೆಗೆ ದಕ್ಷಿಣ ಭಾರತದ ಒಂದು ಭದ್ರಕೋಟೆ ಆಗಿರತಕ್ಕಂತ ಕರ್ನಾಟಕವನ್ನ ಮುಂದಿನ ದಿನಮಾನಗಳಲ್ಲಿ ಮತ್ತೊಮ್ಮೆ ಸುಭದ್ರಕೋಟೆಗೆ ಪರಿವರ್ತನೆ ನಾವು ಮಾಡಬೇಕಾಗಿದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಒಂದು ಸಂಕಲ್ಪವನ್ನು ತೊಟ್ಟು ನಾವು ನೀವು ಸೇರಿ ಒಗ್ಗಟ್ಟಾಗಿ ಒಂದಾಗಿ ದುಡಿಬೇಕಾಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಪ್ರಾಮಾಣಿಕವಾಗಿ ಒಂದು ಮಾತನ್ನ ಹೇಳ್ತೇನೆ ನಾನಂತೂ ಪಕ್ಷದ ಹಿರಿಯ ನನಗೆ ಒಂದು ಆಶೀರ್ವಾದ ಮಾಡ್ತಾರೆ ರಾಜ್ಯದ ಅಧ್ಯಕ್ಷನಾಗಿ ಈ ನಾಡಿನ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಇವತ್ತೆಲ್ಲರೂ ಕೂಡ ಹಿರಿಯರು ಆಶೀರ್ವಾದ ಮಾಡಿದಂತ ಸಂದರ್ಭದಲ್ಲಿ ಎಲ್ಲ ಹಿರಿಯರು ಯಾರು ಕೂಡ ಬೇಸರದಲ್ಲಿಲ್ಲ ಯಾರು ಕೂಡ ಅದನ್ನ ಬಗ್ಗೆ ಯೋಚನೆ ಮಾಡಿಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಅವರ ಸಲಹೆ ಸೂಚನೆಗಳನ್ನ ತೆಗೆದುಕೊಂಡು ಸಂಘ ಪರಿವಾರದ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ನಮ್ಮ ಯುವ ಕಾರ್ಯಕರ್ತರನ್ನ ಸಂಘಟಿಸುವ ಮೂಲಕ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ಮಾಡ್ತೇನೆ ಹಗಲು ರಾತ್ರಿ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ನಾಡಿನಲ್ಲಿರ್ತಕ್ಕಂಥ ಬಡವರ ಪರವಾಗಿ ರೈತರ ಪರವಾಗಿ ಧ್ವನಿಯನ್ನು ಎತ್ತೋದ್ರ ಮೂಲಕ ರಸ್ತೆಗಿಳಿದು ಹೋರಾಟಗಳನ್ನು ಮಾಡೋದ್ರ ಮೂಲಕ ಈ ಒಂದು ಭ್ರಷ್ಟ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ಕೂಡ ಕೊಡಬೇಕು ಪಕ್ಷವನ್ನು ಕೂಡ ಬಲಪಡಿಸತಕ್ಕಂಥ ಕೆಲಸ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ನಮ್ಮ ಮಾಧ್ಯಮದ ಮಿತ್ರರು ಕೂಡ ಇಲ್ಲಿದ್ದಾರೆ ಐ ಆಮ್ ರಿಯಲಿ ಆನರ್ಡ್ ದಟ್ ಅವರ್ ನ್ಯಾಷನಲ್ ಲೀಡರ್ಶಿಪ್ ಅವರ್ ಆನರಬಲ್ ಪ್ರೆಸಿಡೆಂಟ್ ಜಗತ್ ಪ್ರಕಾಶ್ ನಡ್ಡಾಜಿ ಅವರ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿಜಿ ಫಾರ್ಮ್ ಆಫ್ ಪಾರ್ಟಿ ನ್ಯಾಷನಲ್ ಪ್ರೆಸಿಡೆಂಟ್ ಅಂಡ್ ಅವರ್ ಪ್ರೆಸೆಂಟ್ ಹೋಮ್ ಮಿನಿಸ್ಟರ್ ಶ್ರೀ ಅಮಿತ್ ಶಾ ಜಿ ಅಂಡ್ ಅವರ್ ನ್ಯಾಷನಲ್ ಆರ್ಗನೈಸಿಂಗ್ ಜನರಲ್ ಸೆಕ್ರೆಟರಿ ಶ್ರೀ ಸಂತೋಷ್ ಜಿ ಐ ಆಮ್ ರಿಯಲಿ ಹ್ಯಾಪಿ ಅಂಡ್ ಪ್ರೌಡ್ ದ ಬ್ಲೆಸ್ಡ್ ಮೀ ಅಂಡ್ ಗಿವನ್ ಮಿ ದ ಗೋಲ್ಡನ್ ಆಪರ್ಚುನಿಟಿ ಆಫ್ ಸರ್ವಿಂಗ್ ಮೀ ಆಸ್ ದ ಪಾರ್ಟಿ ಪ್ರೆಸಿಡೆಂಟ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಐ ಅಶ್ಯೂರ್ ಅವರ್ ನ್ಯಾಷನಲ್ ಲೀಡರ್ಶಿಪ್ with the blessings of all our senior leaders from our state more than a party president I'll work as a karyakarta to ensure that we should win next lok sabha election we should win 28 lok sabha mps and also we have to ensure with the support of all our senior leaders and our karyakartas I will ensure the old glory of Bharatiya Janata Party here in Karnataka. We have to retain this old glory. So I promise our national leadership that I will not let down any of our karyakarta or any of our senior leaders. I will work day and night to strengthen our party and also to strengthen our Prime Minister Shri Narendra Modi ji. I once again thank all our national leaders and all our senior leaders from the state of Karnataka for giving me this opportunity to serve as a party president and also to serve our karyakarta. Thank you one and all.